ವಿವೇಕ್ ಮತ್ತು ಕರಣ್ ಶಿಕ್ಷಕರು ಇಬ್ಬರಿಗೂ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪರಿಹರಿಸಲು ಕೊಡುತ್ತಾರೆ ಇಬ್ಬರು ಕೆಲವು ಹಂತಗಳಿಗೆ ಗಣಿತ ಕ್ರಿಯೆ ಮಾಡಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪಡೆಯುತ್ತಾರೆ ಅವರು ಪಡೆದ ರೇಖಾತ್ಮಕ ಸಮೀಕರಣಗಳ ಜೋಡಿ ಶಿಕ್ಷಕರು ನೀಡಿದ ಸಮೀಕರಣಗಳ ಜೋಡಿಗೆ ಸಮಾನವಾಗಿವೆಯೇ ಇದು ಶಿಕ್ಷಕರು ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಈ ಸಮೀಕರಣಗಳ ಜೋಡಿಗೆ ಕೆಲವು ಗಣಿತ ಕ್ರಿಯೆಗಳನ್ನು ಮಾಡಿ ವಿವೇಕ್ ಒಂದು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪಡೆಯುತ್ತಾನೆ ಹಾಗೆ ಕರಣ್ ಒಂದು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪಡೆಯುತ್ತಾನೆ ಈ ಪಡೆದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿ ಶಿಕ್ಷಕರು ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಮಾನವಾಗಿದೆಯೇ ಅಂಥೇಳಿ ನಾವು ಪರೀಕ್ಷಿಸಬೇಕಾಗಿದೆ ಅಂದರೆ ಈಕ್ವ ಇಲ್ಲಿ ಸಮಾನ ಅಂತ ಹೇಳಿದ್ರೆ ಈ ಸಮೀಕರಣಗಳ ಜೋಡಿಗೆ ಯಾವ ಎಕ್ಸ್ ವೈ ನಿರ್ದೇಶಾಂಕಗಳು ಪರಿಹಾರವಾಗಿರುತ್ತೋ ಅದೇ ಎಕ್ಸ್ ವೈ ನಿರ್ದೇಶಾಂಕಗಳು ವಿವೇಕ್ ಪಡೆದಂತಹ ಸಮೀಕರಣಗಳ ಜೋಡಿಗೂ ಪರಿಹಾರವಾಗಿದ್ದು ಕರಣ್ ಪಡೆದಂತಹ ಸಮೀಕರಣಗಳ ಜೋಡಿಗೂ ಪರಿಹಾರವಾಗಿದ್ದರೆ ಈ ಸಮೀಕರಣಗಳ ಜೋಡಿ ಶಿಕ್ಷಕರು ನೀಡಿದಂತಹ ಸಮೀಕರಣಗಳ ಜೋಡಿಗೆ ಸಮಾನವಾಗಿದೆ ಅಂತ ಹೇಳ್ತೇವೆ ಈಕ್ವಲೆಂಟ್ ಅಂತ ಹೇಳಿ ಹೇಳ್ತೇವೆ ಹಾಗಾದ್ರೆ ನಾವೀಗ ಮೊದಲಿಗೆ ಶಿಕ್ಷಕರು ನೀಡಿದಂತಹ ಸಮೀಕರಣಗಳ ಜೋಡಿ ಯಾವುದು ಅಂತ ನೋಡಿದ್ರೆ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ಮೈನಸ್ ಒಂದು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ವೈ ಈಕ್ವಲ್ಸ್ ಒಂದು ಆಗಿದೆ ಇನ್ನು ವಿವೇಕ್ ಪಡೆದಂತಹ ಸಮೀಕರಣಗಳ ಜೋಡಿ ಈಗ ನೀವು ಮೊದಲನೇ ಸಮೀಕರಣವನ್ನು ನೋಡಿದ್ರೆ ಅದು ಶಿಕ್ಷಕರು ನೀಡಿದ ಸಮೀಕರಣವೇ ಆಗಿದೆ ಈ ಎರಡನೇ ಸಮೀಕರಣವನ್ನು ವಿವೇಕ್ ಶಿಕ್ಷಕರು ನೀಡಿದ ಎರಡನೇ ಸಮೀಕರಣದ ಎರಡೂ ಬದಿಗೆ ಯಾವುದಾದರೂ ಸಂಖ್ಯೆಯನ್ನು ಗುಣಿಸೋದ್ರಿಂದ ಪಡೆದಿದ್ದಾನಿಯೇ ಅಂತೇಳಿ ಪರೀಕ್ಷೆ ಮಾಡಿದ್ರೆ ಈಗ ಬಲಬದಿಯನ್ನು ಗಮನಿಸಿದ್ರೆ ಇಲ್ಲಿ ಸೊನ್ನೆ ಇದೆ ಈ ಬಲಬದಿಯಲ್ಲಿರುವಂತಹ ಸೊನ್ನೆಯನ್ನು ಪಡಿಬೇಕು ಅಂತ ಹೇಳಿದ್ರೆ ವಿವೇಕ್ ಶಿಕ್ಷಕರು ನೀಡಿದ ಎರಡನೇ ಸಮೀಕರಣದ ಬಲಬದಿಯನ್ನು ಸೊನ್ನೆಯಿಂದ ಗುಣಿಸಬೇಕಾಗತ್ತೆ ಈಗ ಒಂದು ಇಂಟು ಸೊನ್ನೆ ಅಂತ ಹೇಳಿದ್ರೆ ಸೊನ್ನೆ ಆಗುತ್ತೆ ಹಾಗಾದರೆ ಅವನು ಬಲಬದಿಯನ್ನು ಸೊನ್ನೆಯಿಂದ ಗುಣಿಸಿದಾನೆ ಅಂತ ಹೇಳಿದ್ರೆ ಎಡಬದಿಯನ್ನು ಸಹ ಸೊನ್ನೆಯಿಂದ ಗುಣಿಸಿರ್ತಾನೆ ಹಾಗೆ ಎಡಬದಿಯನ್ನು ಸೊನ್ನೆಯಿಂದ ಗುಣಿಸಿದ್ದರೆ ಅವನ ಪಡೆದಂತಹ ಸಮೀಕರಣದ ಎಡಬದಿಯೂ ಸಹ ಸೊನ್ನೆ ಆಗಬೇಕಿತ್ತು ಆದರೆ ಆಗಿಲ್ಲ ಅಂದರೆ ವಿವೇಕ್ ಗುಣಾಕಾರ ಮಾಡೋದರಿಂದ ಈ ಒಂದು ಸಮೀಕರಣವನ್ನು ಪಡೆದಿಲ್ಲ ಈ ಸಮೀಕರಣಕ್ಕೆ ಎರಡೂ ಬದಿಯಲ್ಲಿ ಅವನು ಕೂಡಿರಬಹುದು ಅಥವಾ ಪದಗಳನ್ನು ಕಳೆದಿರಬಹುದು ಅದನ್ನು ನೋಡುವ ಸಲುವಾಗಿ ಈಗ ನಾನು ಮೊದಲಿಗೆ ಎರಡನೇ ಸಮೀಕರಣವನ್ನು ತೆಗೆದುಕೊಳ್ತೇನೆ ಅದು ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಐದು ವೈ ಈಕ್ವಲ್ಸ್ ಒಂದು ಆಗಿದೆ ಅವನು ಪಡೆದಂತಹ ಸಮೀಕರಣ ಯಾವುದು ಅಂಥೇಳಿ ನೋಡಿದ್ರೆ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ವೈ ಈಕ್ವಲ್ಸ್ ಸೊನ್ನೆ ಈಗ ಎಡಬದಿಯಲ್ಲಿ ಮೈನಸ್ ನಾಲ್ಕು ಎಕ್ಸ್ಗೆ ಏನನ್ನು ಸೇರಿಸಿದ್ರೆ ಮೈನಸ್ ಮೂರು ಎಕ್ಸ್ ದೊರೆಯುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅದು ಎಕ್ಸ್ ಆಗಿದೆ ಇನ್ನು ಐದು ವೈಗೆ ಏನನ್ನು ಕೂಡಿದರೆ ಏಳು ವೈ ಬರುತ್ತೆ ಅಂತ ನೋಡಿದ್ರೆ ಅದು ಎರಡು ವೈ ಆಗಿದೆ ಈಗ ನೀವು ಗಮನಿಸಿದ್ರೆ ಈ ಸಮೀಕರಣದ ಎಡಬದಿ ಎಕ್ಸ್ ಪ್ಲಸ್ ಎರಡು ವೈ ಅನ್ನುವುದು ಮೊದಲನೇ ಸಮೀಕರಣದ ಎಡಬದಿಯೇ ಆಗಿದೆ ಎಕ್ಸ್ ಪ್ಲಸ್ ಎರಡು ವೈ ಆಗಿದೆ ಇನ್ನು ಬಲಬದಿಗೆ ಒಂದಕ್ಕೆ ಏನನ್ನ ಸೇರಿಸಿದ್ರೆ ಸೊನ್ನೆ ಬರುತ್ತೆ ಅಂತ ಹೇಳಿದ್ರೆ ಅದು ಮೈನಸ್ ಒಂದು ಆಗಿದೆ ಈಗ ಈ ಸಮೀಕರಣದ ಬಲಬದಿಯೂ ಸಹ ಮೈನಸ್ ಒಂದು ಆಗಿದೆ ಅದು ಮೊದಲನೇ ಸಮೀಕರಣದ ಬಲಬದಿಯೇ ಆಗಿದೆ ಹಾಗಾದ್ರೆ ವಿವೇಕ್ ಎರಡನೇ ಸಮೀಕರಣಕ್ಕೆ ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ಮೈನಸ್ ಒಂದು ಅಂದರೆ ಶಿಕ್ಷಕರು ನೀಡಿದ ಮೊದಲನೇ ಸಮೀಕರಣವನ್ನು ಸೇರಿಸುವುದರ ಮುಖಾಂತರ ಅಂದರೆ ಕೂಡುವುದರ ಮುಖಾಂತರ ಈ ಎರಡನೇ ಸಮೀಕರಣವನ್ನು ಪಡೆದಿದ್ದಾನೆ ಹಾಗಾದ್ರೆ ಈ ಎರಡೂ ಸಮೀಕರಣಗಳು ಸಹ ಸಮಾನವಾಗಿವೆ ಯಾಕೆ ಅಂತ ಹೇಳಿದ್ರೆ ಈ ಸಮೀಕರಣಗಳಿಗೆ ಪರಿಹಾರವಾಗಿರುವ ಎಕ್ಸ್ ವೈ ಜೋಡಿಯೇ ಈ ಸಮೀಕರಣಗಳಿಗೂ ಪರಿಹಾರವಾಗಿ ಇರುತ್ತೆ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ಈಗ ಇಲ್ಲಿ ನೀವು ಗಮನಿಸಿದ್ರೆ ಈ ಸಮೀಕರಣಗಳಿಗೆ ಪರಿಹಾರವಾಗಿರುವ ಎಕ್ಸ್ ವೈ ಜೋಡಿಯನ್ನು ಕೂಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಒನ್ ದೊರಕುತ್ತೆ ಈ ಮೈನಸ್ ಒಂದನ್ನೇ ನಾವು ಬಲಬದಿಗೂ ಸೇರಿಸ್ತಾ ಇರೋದು ಹಾಗೆಯೇ ಅದೇ ಬಲೆಯನ್ನೇ ನಾವು ಎಡಬದಿಗೂ ಸೇರಿಸ್ತಾ ಇರೋದು ಅಂತ ಹೇಳಿದ್ರೆ ಈ ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಒಂದಕ್ಕೆ ಸಮ ಆಗಿದೆ ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ ಎರಡು ವೈನ ಸೇರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೈನಸ್ ಒಂದನ್ನು ಸೇರಿಸ್ತಾ ಇದ್ದೀವಿ ನಮಗೆ ಗೊತ್ತಿದೆ ಸಮೀಕರಣದ ಎರಡೂ ಬದಿಯಲ್ಲಿ ಒಂದೇ ಬೆಲೆಯನ್ನು ಕೂಡಿದ್ವಿ ಅಂತ ಹೇಳಿದ್ರೆ ಸಮೀಕರಣದ ಬೆಲೆ ಬದಲಾಗೋದಿಲ್ಲ ಹಾಗಾಗಿ ಎಕ್ಸ್ ಮೂರು ಎಕ್ಸ್ ಪ್ಲಸ್ ಏಳು ವೈ ಈಕ್ವಲ್ಸ್ ಸೊನ್ನೆ ಅನ್ನುವಂಥದ್ದು ಈ ಎರಡೂ ಸಮೀಕರಣಗಳ ರೇಖೆಗಿಂತ ಬೇರೆಯೇ ರೇಖೆ ಆಗಿರುತ್ತೆ ಆದರೆ ಈ ರೇಖೆಗೂ ಸಹ ಈ ಸಮೀಕರಣಗಳ ಪರಿಹಾರವೇ ಪರಿಹಾರ ಆಗಿದೆ ಇನ್ನು ಕರಣ್ ಪಡೆದಂತಹ ಸಮೀಕರಣಗಳನ್ನು ನಾವು ಗಮನಿಸಿದ್ರೆ ಕರಣ್ ಪಡೆದಂತಹ ಮೊದಲನೇ ಸಮೀಕರಣ ಶಿಕ್ಷಕರು ನೀಡಿದಂತಹ ಎರಡನೇ ಸಮೀಕರಣವೇ ಆಗಿದೆ ಕರಣ್ನ ಎರಡನೇ ಸಮೀಕರಣ ಶಿಕ್ಷಕರು ನೀಡಿದಂತಹ ಮೊದಲನೇ ಸಮೀಕರಣಕ್ಕೆ ಎರಡೂ ಬದಿಯಲ್ಲಿ ಸಂಖ್ಯೆಯನ್ನು ಗುಣಿಸೋದ್ರಿಂದ ಪಡೆದಿದ್ದಾನೆ ಅನ್ನಿಸ್ತದೆ ಅದಕ್ಕಾಗಿ ನಾವು ಪರೀಕ್ಷೆ ಮಾಡೋಣ ಈಗ ಶಿಕ್ಷಕರು ನೀಡಿದಂತಹ ಎರಡನೇ ಸಮೀಕರಣವನ್ನು ನಾನು ಮತ್ತೊಮ್ಮೆ ಬರೆದುಕೊಳ್ತೇವೆ ಅದು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ಸ್ ಮೈನಸ್ ಒಂದು ಆಗಿದೆ ಕರೆಂಟ್ ಶಿಕ್ಷಕರು ನೀಡಿದಂತಹ ಮೊದಲನೇ ಸಮೀಕರಣದ ಎಡಬದಿಯನ್ನು ಮೈನಸ್ ಎಂಟರಿಂದ ಗುಣಿಸ್ತಾ ಇದ್ದಾನೆ ಮೈನಸ್ ಒಂದು ಇಂಟು ಮೈನಸ್ ಎಂಟು ಅಂತ ಹೇಳಿದ್ರೆ ಅದು ಎಂಟಾಯಿತು ಇನ್ನು ಎಡ ಬದಿಯನ್ನು ಸಹ ಅವನು ಮೈನಸ್ ಎಂಟರಿಂದ ಗುಣಿಸ್ತಾ ಇದ್ದಾನೆ ಮೈನಸ್ ಎಂಟು ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಎಂಟು ಎಕ್ಸ್ ಮೈನಸ್ ಎಂಟು ಇಂಟು ಪ್ಲಸ್ ಎರಡು ವೈ ಅಂತ ಹೇಳಿದ್ರೆ ಮೈನಸ್ ಹದಿನಾರು ವೈ ಹಾಗಾದರೆ ಕರಣ್ ಶಿಕ್ಷಕರು ನೀಡಿದಂತಹ ಮೊದಲನೇ ಸಮೀಕರಣವನ್ನು ಮೈನಸ್ ಎಂಟರಿಂದ ಗುಣಿಸಿ ಅವನು ಎರಡನೇ ಸಮೀಕರಣವನ್ನು ಪಡಿತಾ ಇದ್ದಾನೆ ಈಗಾಗಲೇ ನಮಗೆ ತಿಳಿದಿದೆ ನಾವು ಸಮೀಕರಣದ ಎರಡೂ ಬದಿಯನ್ನು ಗುಣಾಕಾರ ಮಾಡೋದ್ರಿಂದ ಅದೇ ಸಂಖ್ಯೆಯಿಂದ ಗುಣಾಕಾರ ಮಾಡೋದ್ರಿಂದ ಅದರ ಬೆಲೆ ಬದಲಾಗೋದಿಲ್ಲ ಅಂತ ಹೇಳಿ ಹಾಗಾಗಿ ಈ ಸಮೀಕರಣಗಳು ಸಹ ಈ ಸಮೀಕರಣಗಳಿಗೆ ಪರಿಹಾರವಾಗಿರುವಂತಹ ಎಕ್ಸ್ ವೈ ನಿರ್ದೇಶಾಂಕಗಳನ್ನೇ ಪರಿಹಾರವಾಗಿ ಹೊಂದಿದ್ದಾವೆ ವಿವೇಕ್ ಮತ್ತು ಕರಣ್ ಇಬ್ಬರೂ ಸಹ ಶಿಕ್ಷಕರು ನೀಡಿದಂತಹ ಸಮೀಕರಣಗಳಿಗೆ ಸಮಾನವಾದಂತಹ ಸಮೀಕರಣಗಳನ್ನೇ ಪಡೆದಿದ್ದಾರೆ